ಖಂಡಿತ ಅದನ್ನು ನಿಷೇಧ ಮಾಡಿ ಆ ಸಂಘಟನೆಗಳನ್ನ. ನರಗುಂದದಲ್ಲಿ ಹತ್ಯೆ ಆಯ್ತಲ್ಲ ಎರಡು ಮುಸ್ಲಿಂ ಯುವಕರದು ಆಯ್ತಲ್ಲ, ಅದಕ್ಕೆ ಏನು ಹೇಳ್ತೀರಾ ನೀವು? ಇವಾಗ ರೈತಲ್ಲ, ಯಾರು ಸರ್ಕಾರ ಆಯಿತು, ಯಾರು ಸರ್ಕಾರ ಆಯಿತು, ಏನು ಹರ್ಷಂದು ಹತ್ಯೆ ಆಗಿದೆ ಅವ್ರ ಇತಿಹಾಸ ನೋಡಿ, ಗಡೀಪಾರ ಆಗಿದ್ದ ಅವನು, ಅವನು ಅವನ ಮೇಲೆ ಮೊದಲೇ ಬಹಳಷ್ಟು ಕೇಸ್ಗಳಿದ್ದು ಅವ್ರು ಮಾಡಿದ ಅವ್ರವ್ರ ಗಲಾಟೆ ಏನಿದೆ ಅವರು ತಂದ ಮೊದ್ಲಿಂದಾನು ಅವ್ರಿಗೆ ಇಂಟರ್ನಲ್ ಏನು ಇತ್ತು ಅದರಿಂದ ಆಗಿರೋ ಗಲಾಟೆ ಅಷ್ಟೇ ಹೊರತು ಯಾವ್ರಿಗೂ ನಾವು ಸೇರ್ಸೋದಲ್ಲ. ಕಮ್ಯುನಲ್ ಅಲ್ಲ ಸರ್, ಎಲ್ಲ ಊರಲ್ಲಿ ಇರ್ತಾರೆ. ಅದು ಎರಡು ದಿವಸ ಹಿಂದೆ ಅಲ್ಲಿ ಎರಡು ಮುಸ್ಲಿಂ ಯುವಕರಿಗೆ ಅಲ್ಲೇ ಅವ್ರವ್ರೆ ಒಂದೇ ಜಾತಿ ಅವ್ರು ಕಿತ್ತಾಡ್ಕೊಂಡಿದ್ದಾರೆ. ಎರಡು ದಿನ ಹಿಂದೆ ಅದೇ ಶಿವಮೊಗ್ಗದಲ್ಲಿ ಮುಸ್ಲಿಂ ಹುಡುಗರ ಮುಸ್ಲಿಂ ಹುಡ್ಕೊಂಡಿದ್ದಾರೆ. ಅವಾಗ ಏನ್ ಹೇಳ್ಬೇಕು ನಾವು? ಎಲ್ಲ ಯಾವ ಪಾರ್ಟಿ ಹೆಸರು ತಗೋಬೇಕಾಗತ್ತ ಸರ್? ಅವ್ರವ್ರು ಏನ್ ಕಿತ್ತಾಡ್ಕೊಂತಾರೋ, ಕಾನೂನು ಇದೆ ತಗೊಂಡೋಗಿ ಜಲ್ಲಿಗೆ ಹರಿಸ್ಬೇಕು. ಕಾನೂನು ಇಲ್ವಾ ನಮ್ಮ ಹತ್ರ? ಪಾಲಿಸ್ತಾ ಇದೀರಾ? ಪಾಲಿಸ್ಬೇಕು. ನ್ಯಾಯಾಲಯ ಆದೇಶ ಕೊಟ್ಟಿದೆ, ಪಾಲಿಸ್ತಾ ಇದೀರಾ? ನ್ಯಾಯಾಲಯ ಆದೇಶ ಇರೋದು ನಿಮ್ಗಿಂತ ಚೆನ್ನಾಗಿ ಗೊತ್ತು ನನಗೆ. ಬಹಿಷ್ಕರಿಸಿ ಇವತ್ತು 100% ಪಾಲಿಸ್ತಾ ಇರೋದು, ಪಾಲಿಸ್ತಾ ಇಲ್ಲ ನೀವು. 100% ಪಾಲಿಸ್ತಾ ಇರೋದು ಬಾಯಿ ಮಾತಲ್ಲಷ್ಟೇ. ಮುಸ್ಲಿಂ ವಿರೋಧಿಗಳ ಪಾಲಿಸದೇ ಇರೋರು, ಹಿಜಾಬ್ ನ ಏನು ಇದು ಹೈಕೋರ್ಟ್ ನ ಆಜ್ಞೆ ಇದೆ ಅದನ್ನ ಪಾಲಿಸದೇ ಇರೋರು ಇಸ್ಲಾಂ ವಿರೋಧಿಗಳಲ್ವಾ? 100% ಪಾಲಿಸ್ತಾ ಇದ್ದಾರೆ. ವಿರೋಧಿಗಳಲ್ವಾ? ಕಾಲೇಜ್ಗಳಲ್ಲಿ ಅರ್ಥ ಮಾಡ್ಕೊಂಡಲ್ಲ. ಹೈಕೋರ್ಟ್ ಆಗ್ನೆ ಏನ್ ಹೇಳಿ? ಹೈಕೋರ್ಟ್ ಹೈಕೋರ್ಟ್ ಆಗ್ನೆ ಏನ್ ಹೇಳಿ? ಆಗ್ನೆ ಬರೋದೇಳಿ ಓದೇಳಿ ಓದೇಳಿ. ಏನು ಗೊತ್ತಿಲ್ಲ ಅದು ಹೇಳ್ತಾ ಇರೋದು? ಓದೇಳಿ ನೀವು. ತಪ್ಪಲ್ವಾ ಸರ್? ನೋಡಿ ಮಾಡಿದ್ರೆ ಅದು ಮುಸ್ಲಿಂ ವಿರೋಧಿನ. ನಾನು ಹೇಳ್ತಾ ಇರೋದೇನ್ ಗೊತ್ತಾ? ಆಗ್ನೆ ಗೊತ್ತಿಲ್ಲ ಅಂದ್ರೆ ಓದ್ ಹೇಳಿ, ಕೊಡ್ತಾ ಇದೀನಲ್ಲ. ಆಗ್ನೆ ಏನಿದೆ ಹೇಳಿ ನೀವು. ಇಲ್ಲ ಓದ್ ಹೇಳಿ ಸರ್, ನೀವು ಓದ್ ಹೇಳಿ ಸರ್. ನೀವೇ ಓದಿ, ಏನಿದೆ ಆಗ್ನೆ ಓದಿ. ಮುಂದಿನ ಆಗ್ನೆ ಏನಿದೆ ಓದಿ. ಏನೂ ಗೊತ್ತಿರೋದಿಲ್ಲ, ಒಂದು ಪೈಸದ ಗೊತ್ತಿರೋದಿಲ್ಲ. ಬರೀ ಆಗ್ನೆ ಇದೆ ಅಂದ್ರೆ ಆಗ್ನೆ ಇದೆ ಹೇಳಿ. ಆಗ್ನೆ ಓದಿ. ಓದೋದೇನು ಬಂತು? ಓದ್ರಿ. ಅದೇ ಮುಂದೆ ಇದೆಯಲ್ಲ, ಏನ್ ಹೇಳಿದೆ? ಮುಂದಿನ ಏನಿದೆ ಅಂತ ಏನು? ಶಾಲೆ ಸಿ ಡಿ ಎಸ್ ಗಳೇನಿರ್ತದೆ, ಕಾಲೇಜ್ ಯಾವ ಸಮವಸ್ತ್ರವನ್ನ ಹೇಳಿದ್ರೆ ಮುಂದಿನ ಆಜ್ಞೆ ಬರೋ ಅದೇ ಸಮವಸ್ತ್ರ ನೀವು ಪಾಲನೆ ಮಾಡಿದ್ರು. ನೀವು ಹೇಳ್ದಂಗ್ ಓದ್ಬೇಡಿ, ಸರಿಯಾಗಿ ಓದ್ರಿ. 11 ಹೈಕೋರ್ಟ್ ನ್ಯಾಯಮೂರ್ತಿಗಳ ಮಾತು ಆರ್ಡರ್ ಇಸ್ ಕನ್ಫೈನ್ಡ್ ಟು ಈಚ್ ಆಫ್ ದಿ ಇನ್ಸ್ಟಿಟ್ಯೂಷನ್ ವೇರ್ ದ ಕಾಲೇಜ್ ಡೆವಲಪ್ಮೆಂಟ್ ಕಮಿಟೀಸ್ ಆರ್ ಪ್ರಿಸ್ಕ್ರೈಬ್ಡ್. ಪ್ರಿಸ್ಕ್ರೈಬ್ಡ್ ಅಂದ್ರೆ ಏನು? ಪ್ರಿಸ್ಕ್ರೈಬ್ಡ್ ಅಂದ್ರೆ ಅದೇ ಹೇಳ್ತಾ ಇರೋದು. ಏನು ಇಲ್ಲಿ ಇದೆ, ಅವ್ರಿಗೆ ಗೊತ್ತ ಮಾಡ್ಕೊಂಡ್ದಲ್ಲೇ ಯಾವ ಪ್ರಿನ್ಸಿಪಲ್ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಡಿ ಡಿ ಪಿ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗಿದ್ದಾರೆ, ನಾವು 4 ದಿವಸದಿಂದ ಹೇಳ್ತಾ ಇದೀವಿ ಇದು ಓದ್ರಿ ಇದು ಅಂತ. ಇಂಥವ್ರೆಲ್ಲ ಮಂಡವಾದ ಇದಷ್ಟೇ ಮಂಡವಾದ ಅಲ್ರಿ. ಹೈಕೋರ್ಟ್ ನಮ್ಮ ನ್ಯಾಯಮೂರ್ತಿಗಳಿಗೆ ಮಾತಿಗೆ ನೀವು ಮಂಡವಾದ ಅಂತೀರಾ? ಇಲ್ಲಿ ನೋಡಿ ಕೇಳ್ತೀನಿ, ಕೇಳ್ರಿ. ನಾನು ಹೇಳ್ತೀನಿ, ನಮ್ಮ ವಿರುದ್ಧವಾಗಿ ಬಾಬರಿ ಮಸೀದಿ we make it clear that order is ಮುಂದ್ಗಡೆ 10 ಹೇಳಿದೆ ಏನ್ ಮಾಡ್ಬೇಕು ಏನ್ ಮಾಡ ಅಂತ. 11 ಏನ್ ಹೇಳತ್ತೆ ಪ್ಯಾರಾ? ವಿ ಮೇಕ್ ಇಟ್ ಕ್ಲಿಯರ್ ಆರ್ಡರ್, ದಿಸ್ ಆರ್ಡರ್ ಇಸ್ ಕನ್ಫೈನ್ಡ್ ಟು ಸಚ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ವೇರ್ ಇನ್ ದ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಹ್ಯಾವ್. ಏನ್ ಹ್ಯಾವ್ ಅಂದ್ರೆ ಯಾವ ಪ್ರಿಸ್ಕ್ರೈಬ್ ದ ಸ್ಟೂಡೆಂಟ್ ಡ್ರೆಸ್ ಕೋಡ್? ಯಾವ ಕಾಲೇಜಲ್ಲಿ ಮೊದಲಿಂದಾನು ಸಿ ಡಿ ಸಿಗಳು ಡ್ರೆಸ್ ಕೋಡ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದೆ, ಅವ್ರಿಗೆ ಮಾತ್ರ ಅನ್ವಯ ಅಂತ ಸತಿ ಹೇಳುತ್ತೆ. ಅಲ್ಲೇ ಇರೋದಲ್ಲ, ಹೈಸ್ಕೂಲ್ಗೆ ಹೋಗ್ಬಿಟ್ಟು ತೊಡೆದ್ರು, ಡಿಗ್ರಿ ಕಾಲೇಜ್ ತೊಡೆದ್ರು. ಆಮೇಲೆ ನಮ್ಮ CM ಅವ್ರು ಹೇಳ್ತಾರೆ, 2 ದಿನ ಡಿಗ್ರಿ ಕಾಲೇಜ್ಗೆ ಯಾಕ್ರಿ ತಡೀತಾರೆ ನಾವು, ಡಿಗ್ರಿ ಕಾಲೇಜ್ಗೆ ಇಲ್ಲ ಅಂತ ಅವ್ರು ಹೇಳ್ಬೇಕಾಯ್ತು. ಇವ್ರು ಗೊತ್ತಿಲ್ದಲೇ ಮಾಡಿದ್ದು, ಹೈಸ್ಕೂಲ್ ಕಳಿಸಿದ್ರು ಪೊಲೀಸ್ಗೆ ಹಿಜಾಬ್ ಹಾಕದಲ್ಲಿ ಹೊರಗಡೆ ಹೋಗಿ ಅಂತ. ಅರ್ಥಿದ ಸರ್ ಸರಿಗಿರತ್ ಹೇಳ್ತಾ ಇರೋದು. ಹಿಜಾಬ್ ಕೇಸ್ ಅಂತ ಹೇಳಿದ್ರೆ, ಯೂನಿಫಾರ್ಮ್ ಕೇಸ್ ಅಂತ ಹೇಳಿದ್ರೆ, ಯಾವ್ದು ಸರ್ಕಾರಿ ಪ್ರೌಢಶಾಲೆಗಳಿದೆ ಅದರಲ್ಲಿ ಸರ್ಕಾರ ಮಾಡಿದಂತ ಸಮವಸ್ತ್ರಗಳಿರ್ತದೆ. ಯಾವ ಈ ಶಾಲೆಗಳಲ್ಲಿ ಸರ್ಕಾರದ ಸರ್ಕಾರಕ್ಕೆ ಅಧೀನ ಪಟ್ಟರಲ್ಲ, ಅಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿರ್ತವೆ, ಸಿ ಡಿ ಸಿಗಳು, ಅವ್ರು ಏನು ಸಮವಸ್ತ್ರವನ್ನು ಹಾಕಿರ್ತಾರೆ ಅದನ್ನ ಹಾಕಿಕೊಳ್ಬೇಕು. ಡಿಗ್ರಿ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಅವಶ್ಯಕತೆ ಇಲ್ಲ, ಅಲ್ಲಿ ಹಿಜಾಬನ್ನ ಹಾಕೊಂಬನಿ, ಬುರ್ಕಾನಲ್ಲಿ ಹಾಕೊಂಬನಿ, ಹೇಗಾರು ಹೋಗಿ, ಅಲ್ಲಾರು ಕೇಳೋದಿಲ್ಲ. ಎಲ್ಲಿ ಸಮವಸ್ತ್ರ ಕಂಪಲ್ಸರಿ ಇದೆ ಅಲ್ಲಿ ಹಿಜಾಬ್ ಹಾಕಬೇಡಿ ಅಂತ ಹೇಳ್ತಾ ಇರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಣ್ಣವ್ರೆ. ನೀವು ನೋಡಿ ಇದ್ರಲ್ಲಿ ಒಂದೇ ಇರೋದು ಸರ್, ಇದ್ರಲ್ಲಿ ಒಂದೇ ಇರೋದು. ಎಲ್ಲಿ ಹಿಜಾಬ್ ಹಾಕೊಳ್ಳಿಕ್ಕೆ ಮೊದ್ಲಿಂದ ಅವಕಾಶ ಇದೆ,
ಅದ ಅದಕ್ಕೆ ಅವಶ್ಯಕತೆ ಇರ್ತದೆ. ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಎಲ್ಲಾ ಕಾಲೇಜಲ್ಲಿ ಇದೆ. ನಾವು ಎಲ್ಲಿ ಮೊದಲಿಂದ ಯಾವ ಕಾಲೇಜಲ್ಲಿ ಸರ್ ಇಲ್ವನ್ರಿ ಇಲ್ಲಿ ಓದಕ್ ಬರಲ್ಲ ಅಂತ ಹೇಳಿದ್ರೆ ತೋರಿಸ್ತೀನಿ. ನೋಡಿ ನಿಮ್ಮ ಲಾಯರ್ ಅಸೋಸಿಯೇಷನ್ ನ ಗೋಪಾಲ್ ಗೌಡರು ನಿನ್ನೆ ಇದೇ ಟೇಬಲ್ ಮೇಲೆ ಕುತ್ಕೊಂಡು ನಾನು ತೋರಿಸಿದಕ್ಕೆ ಅವರು ಲಾಯರ್ ತೋರಿಸಿದಕ್ಕೆ ಸರಿ ಸರಿಯಾಗಿದೆ ಅಂತ ಹೇಳಿದ್ರು. ನಾನು ಇಲ್ಲಿ ಹೇಳಿದ್ಯಲ್ಲ ಕಾಲೇಜಿಗೆ ಮಾತ್ರ ಅನ್ವಯ ಅಂತ ಹೇಳಿದ್ಯಲ್ಲ. ಕಾಲೇಜ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ಹೇಳ್ತೀರಾ ನೀವು? ನಾವು ಅದೇ ಇಲಾಖೆ ಕೇಳ್ತಾ ಇರೋದು. ಕಾಲೇಜ್ ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಡಿ. ಕಾಲೇಜಲ್ಲೂ ಎಲ್ಲಿ ಎಲ್ಲಿ ಡ್ರೆಸ್ ಕೋಡ್ ಪ್ರಿಸ್ಕ್ರೈಬ್ ಆಗಿದೆ? ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.